हाय फ्रेंड्स, वेरी गुड मॉर्निंग। इवत्तिन टॉपिक हेसरु लम्स इन ब्रेस्ट, महिळेय स्तनगळल्लि काणिसुव गंटिन आकारद एनादरु आकृतिगळित्तु अथवा निमगे एनादरु फील आग्ता इत्तु कै हेच्चिकोंडाग अंद्रे ई वीडियो नीवु नोडलेबेकु। मित्र, सामान्यवागि एनु समस्ये इल्ल, एनु तोंदरे इल्ल, यावदे गड्डे इल्ल, एनु इल्ल अंद्रे कूड ಮಹಿಳೆಯ ಪ್ರತಿ ಮಹಿಳೆಯ ಸ್ತನಗಳಲ್ಲಿ ಲಿಂಫ್ ನೋಡ್ಸ್ ಅಂತ ಇರ್ತವೆ। ಈ ಲಿಂಫ್ ನೋಡ್ಸ್ ಲಿಂಫಾಟಿಕ್ ಡ್ರೈನೇಜ್ ಏನಿರುತ್ತೆ ಅದರ ಒಂದು ಮುಖ್ಯ ಭಾಗವಾಗಿ ಕೆಲಸ ಮಾಡುತ್ತಾ ಇರ್ತದೆ। ಇದು ಬಹಳ ಡೀಪ್ ಆಗಿ ಹೇಳಿದ್ರೆ ನಿಮಗೆ ಅರ್ಥ ಆಗೋದಿಲ್ಲ, ಸಾಮಾನ್ಯವಾಗಿ ಇರ್ತದೆ। ಬಹಳ ಒಂದು ಸುಂದರವಾದ ಎಕ್ಸಾಂಪಲ್ ನಾನು ನಿಮಗೆ ಹೇಳಬೇಕು ಅಂದ್ರೆ, ಈ ಕಾಲಲ್ಲಿ ಏನಾದರೂ ಗಾಯ ಆದಾಗ ಅಥವಾ ಕಾಲಿಗೆ ಏನಾದರೂ ಚುಚ್ಚಿದಾಗ ತೊಡೆ ಸಂದಿಯಲ್ಲಿ ಒಂದು ಅಡಿಕೆ ಆಕಾರದ ಒಂದು ಗಂಟು ಬರುತ್ತೆ, ಅದೆ ಲಿಂಫ್ ನೋಡ್ ಮಿತ್ರ। ಓಕೆ, ಸೋ ಆ ರೀತಿಯಾಗಿ ಏನಿದೆ ಎರಡು ಸ್ಥಾನಗಳಲ್ಲಿ ಸಾಮಾನ್ಯವಾಗಿ ಇರ್ತದೆ, ನಾರ್ಮಲಿನೇ ಇರ್ತದೆ। ಕೆಲವರು ಮಹಿಳೆಯರಿಗೆ ಒಂದು ಕೆಟ್ಟ ಅಭ್ಯಾಸ ಇರುತ್ತೆ, ಪದೇ ಪದೇ ಕೈ ಹಾಕಿ ಚೆಕ್ ಮಾಡ್ಕೊಳ್ಳೋದು, ಪದೇ ಪದೇ ಮುಟ್ಕೊಳ್ಳೋದು, ಪದೇ ಪದೇ ಒತ್ತೋದು। ಆ ರೀತಿ ಮಾಡಿದಾಗ ಏನಾಗುತ್ತೆ, ಆ ಗಂಟು ಅನಾಯಾಸವಾಗಿ ಕೈ ಹತ್ತುತ್ತಾ ಇರ್ತದೆ, ಯಾವಾಗಲೂ ಅದನ್ನು ತಲೆಯಲ್ಲಿ ಇಟ್ಕೊಂಡ್ಬಿಡ್ತಾರೆ, ಏನೋ ಆಗಿದೆ ಏನೋ ಆಗಿದೆ ಅಂತ। ಇದನ್ನು ಏನು ತಲೆ ಇಟ್ಕೊಂಡಿರ್ತಾರಲ್ಲ, ಅವರು ವರ್ಷಾನುಗಟ್ಟಲೆ ತಲೆಯಲ್ಲಿ ಇಟ್ಕೊಂಡು ಕೊರಕ್ತಾ 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 ಒಳಗಿನಿಂದನೇ ಸಣ್ಣ ಆಗ್ತಾ ಇರ್ತಾರೆ, ಯಾರ ಜೊತೆನೂ ಕೂಡ ಡಿಸ್ಕಸ್ ಮಾಡೋದಿಲ್ಲ, ಯಾವ ವೈದ್ಯರಿಗೂ ಕೂಡ ಅವ್ರು ತೋರಿಸೋದಿಲ್ಲ। ಸೊ ಅದು ಸಾಮಾನ್ಯವಾಗಿ ನಾರ್ಮಲಿ ಇರ್ತದೆ। ಇನ್ನು ಕೆಲವರಿಗೆ ನಿಜವಾಗ್ಲೂ ಲಂಪ್ ಇರುತ್ತೆ, ಆ ಲಂಪು 90% ಸೇಫ್ ಇರ್ತದೆ, ಅದು ಫೈಬ್ರೋಎಡಿನೋಮಾ ಇರ್ಬೋದು, ಲಿಂಪ್ ಲೈಪೋಮಾ ಇರ್ಬೋದು, ಸಿಸ್ಟ್ ಇರ್ಬೋದು, ಏನೇ ಇರ್ಬೋದು 90% ಸೇಫರ್ ಇರುತ್ತದೆ, ಬಿನೈನ್ ಇರ್ತದೆ। ಬಟ್ 10% ಕೇಸಸ್ಸಲ್ಲಿ ಹೇಳಲಿಕ್ಕಾಗಲ್ಲ, ಏನೂ ಕೂಡ ಇರ್ಬೋದು। ಸೊ ಹೀಗಾಗಿ ದಿನಂಪ್ರತಿ ಅದನ್ನು ಅದರಿಂದನೇ ಕೊರಗಿ 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 ನರಳಾಡೋದಕ್ಕಿಂತ ಒಂದ್ಸರಿ ಆಸ್ಪತ್ರೆಗೆ ಹೋಗಿ ವೈದ್ಯರನ್ನ ಭೇಟಿ ಮಾಡಿ ಎರಡು ಟೆಸ್ಟ್ಗಳು ಬರ್ತವೆ, ಒಂದು ಸ್ಕ್ಯಾನಿಂಗು, ಓಕೆ, ಏನು ಅಲ್ಟ್ರಾಸೋನೋಗ್ರಫಿ ಬರುತ್ತೆ ಅವರೇ ಮಾಡ್ತಾರೆ, ಮ್ಯಾಮೋಗ್ರಫಿ ಅಂತೇಳಿ ಅವ್ರು ಮಾಡಿ ನೋಡ್ತಾರೆ। ಮಾಡಿ ನೋಡಿದಾಗ ಯಾವ ರೀತಿ ಅದ ನಿಜವಾಗ್ಲೂ ಗಂಟ ಅಥವಾ ಲಿಂಫ್ ನೋಡಿದೆ ಅಂತ ಬರೀತಾರೆ ಇಂಪ್ರೆಷನಲ್ಲಿ, ಇಲ್ಲ ಗಂಟಿದೆ ಲಂಪ್ ಇದೆ ಅಂತ ಬಂದಮೇಲೆ ಇನ್ನೊಂದು ಟೆಸ್ಟ್ ಆಗುತ್ತೆ, ಅದಕ್ಕೆ FNAC ಟೆಸ್ಟ್ ಅಂತಾರೆ, ಫೈನ್ ನೀಡಲ್ ಆಸ್ಪಿರೇಷನ್ ಸೈಟಾಲಜಿ ಅಂತೇಳಿ ಒಂದು ಟೆಸ್ಟ್ ಮಾಡ್ತಾರೆ। ಒಂದು ಚಿಕ್ಕ ಸೂಜಿ ಹಾಕಿ ಒಂದು ಚಿಕ್ಕ ಪೀಸ್ ಅದನ್ನು ತಗೊಂಡು ಲ್ಯಾಬಿಗೆ ಕಳಿಸ್ತಾರೆ, ಆ ಗಂಟು ಯಾವ ನೇಚರ್ದಿದೆ ಅಂತ ಕಂಡುಹಿಡೀಲಿಕ್ಕೆ, ಸುಮ್ಮನೆ ಸಿಸ್ಟ್ ಇದೆಯಾ ಅಥವಾ ಸುಮ್ಮನೆ ಒಂದು ಫೈಬ್ರೋಎಡಿನೋಮಾ ಇದೆ ಅಥವಾ ಮ್ಯಾಲಿಗ್ನೆಂಟ್ ಟ್ಯೂಮರ್ ಏನಾದರೂ ಇದೆ ಅಂತ ಕಂಡುಹಿಡಿದಕ್ಕೆ, ಕಂಡುಹಿಡಿದ ಮೇಲೆ ನಿಮಗೆ ಚಿಕಿತ್ಸೆ ಸ್ಟಾರ್ಟ್ ಆಗ್ತದೆ। ಅದು ಸಿಸ್ಟ್ ಆಗಿರ್ಬೋದು, ಫೈಬ್ರೋಎಡಿನೋಮಾ ಆಗಿರ್ಬೋದು, ಅಥವಾ ಮ್ಯಾಲಿಗ್ನೆನ್ಸಿ ಟ್ಯೂಮರ್ ಏನೇ ಇದ್ದರೂ ಕೂಡ ಅದನ್ನು ತೆಗೆಸೇಬೇಕು। ಓಕೆ, ಓನ್ಲಿ ನೀವು ಲಿಂಫ್ ನೋಡಿತ್ತಂದರೆ ಅದಕ್ಕೇನು ಮುಟ್ಟುವಂಗಿಲ್ಲ, ಏನಾದರೂ ಗ್ರೋತ್ ಇತ್ತು ತುಂಬ ದೊಡ್ಡದಾಗಿತ್ತು ಅಂದರೆ ಖಂಡಿತವಾಗೂ ತೆಗೆಸಲೇಬೇಕು, ಅದು ಕ್ಯಾನ್ಸರ್ ಇರಲಿ ಬಿಡಲಿ। ಓಕೆ, ಕ್ಯಾನ್ಸರ್ ಇಲ್ಲ ಅಂದರೂ ಕೂಡ ಅದು ಡಿಸ್ಟರ್ಬೆನ್ಸ್ ಮಾಡಿ ಪದೇ ಪದೇ ಇನ್ಫೆಕ್ಷನ್ ಮಾಡೋದು ಅಥವಾ ಬ್ಲಾಕ್ ಮಾಡೋದು ಇದು ಮಾಡ್ತಾ ಇರ್ತದೆ। ಸೊ ಇದು ಸಕ್ಸಸ್ ರೇಟ್ಸಲ್ಲಿ ಈ ಕ್ಯಾನ್ಸರಿನ ಟ್ರೀಟ್ಮೆಂಟ್ ಏನಿರುತ್ತಲ್ಲ, ಯಾರಿಗಾದರೂ ಏನಾದರೂ ಕ್ಯಾನ್ಸರ್ ಇತ್ತು ಅಂದರೆ ಸಕ್ಸಸ್ ರೇಟಲ್ಲಿ ಹೈಯೆಸ್ಟ್ ಬ್ರೆಸ್ಟ್ ಕ್ಯಾನ್ಸರ್ ಸಕ್ಸಸ್ ರೇಟೇ ಜಾಸ್ತಿ ಇರೋದು, ಯಾಕಂದರೆ ಇನಿಷಿಯಲ್ ಸ್ಟೇಜಸ್ಸಲ್ಲೇ ಗೊತ್ತಾದಾಗ ಸಂಪೂರ್ಣವಾಗಿ ಅಷ್ಟು ಭಾಗವನ್ನು ತೆಗೆದು ಹಾಕಿಬಿಟ್ಟು ಕೀಮೋ ಅಥವಾ ರೇಡಿಯೇಷನ್ ಥೆರಪಿ ಮಾಡಿದಾಗ 100% ಲೈಫ್ ಲಾಂಗ್ ಸೇಫರ್ ಸೈಡಲ್ಲಿ ಇರ್ಬೋದು। ಸೊ ಹೀಗಾಗಿ ಯಾರಿಗೆ ಒಂದು ಗಂಟು ಒಂದು ಏನಾದರೂ ಕೈ ಹತ್ತಿದಾಗ ಅನಾವಶ್ಯಕವಾಗಿ ಜೀವನ ಪೂರ್ತಿ ಒಂದೊಂದು ವರ್ಷ ಎರಡು ವರ್ಷ ಕೊರಗೋದಕ್ಕಿಂತ ಇಮಿಡಿಯೇಟ್ಲಿ ಹೋಗಿ ಪರೀಕ್ಷೆ ಮಾಡಿಸ್ಕೊಂಡು ಏನಿದೆ ಅದನ್ನು ಒಂದು ಎಕ್ಸ್ಪ್ಲೋರ್ ಮಾಡಿದಾಗ ನಿಮ್ಮಲ್ಲಿರುವಂಥ ಒಂದು ಭಯನೂ ಹೋಗುತ್ತೆ, ಒಂದು ಟ್ರೀಟ್ಮೆಂಟು ಕೂಡ ಅರ್ಲಿ ಟ್ರೀಟ್ಮೆಂಟ್ ಸಿಗುತ್ತೆ, ಈಸಿಲಿ ಕ್ಯೂರೇಬಲ್ ಕೂಡ ಆಗುತ್ತೆ। ಓಕೆ, ಇದು ಏನಿದೆ ಈ ವಿಡಿಯೋದ ಮುಖಾಂತರ ನಾನು ನಿಮಗೆ ತಿಳಿಸ್ಬಯಸ್ತೇನೆ।